ನಮಸ್ಕಾರ ಟಿವಿ ಟುಗೆ ಸ್ವಾಗತ. ನಾನು ಪ್ರಿಯಾಂಕ. ಕಾರ್ಯಕ್ರಮದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋಣಂಕುಂಟೆ ಭಾಗದಲ್ಲಿ ಗಂಧದಗುಡಿ ಗೆಳೆಯರ ಬಳಗ ಹಾಗೂ ಆಟೋ ಚಾಲಕರಿಂದ ದಿವಂಗತ ಶಂಕರ್ನಾಗ್ ಹುಟ್ಟುಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವದ ಬಹಳ ಅದ್ದೂರಿಯಾಗಿ ಆಚರಿಸಿದರು. ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು. ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಚಂದ್ರು, ಯುವ ಕಾಂಗ್ರೆಸ್ ಮುಖಂಡ ಸುನೀಲ್ ಮತ್ತು ಸ್ಥಳೀಯ ಮುಖಂಡರು ನೂರಾರು ಅಭಿಮಾನಿಗಳು ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಅನ್ನದಾನ ಏರ್ಪಡಿಸಿದರು. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ಹೇಳ್ತಾ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಆಟೋ ನಿಲ್ದಾಣದವರು 10ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಸರಳ ಸಜ್ಜನಿಕೆಯಿಂದ ವಿಜೃಂಭಣೆಯಿಂದ ಮನಸ್ಸಿನಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನು ಈ ಎಲಿಟಾ ಮುಂದೆಗಡೆ ವರ್ಷ ವರ್ಷ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ, ಈ ಆಟೋ ಸ್ಟ್ಯಾಂಡ್ ಹುಡುಗರೆಲ್ಲ ಸೇರಿ ಅವ್ರಿಗೆಲ್ಲ ಒಳ್ಳೇದಾಗಲಿ, ಈ ಭಾಗದಲ್ಲಿ ಅವ್ರಿಗೆಲ್ಲ ರೀತಿಯಲ್ಲೂ ಅನುಕೂಲ ಸಿಗಲಿ ಅಂತ ಕೇಳ್ಕೊಳ್ತಾ ಈ ಕನ್ನಡಾಂಬೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರೋರಿಗೆ ಧನ್ಯವಾದ ಹೇಳ್ತೀನಿ. ಶಂಕರ್ನಾಗ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಏನು ಕನ್ನಡ ರಾಜ್ಯೋತ್ಸವನ ನಮ್ಮ ಆಟೋ ಚಾಲಕರ ಸಂಘದಿಂದ ಇಲ್ಲಿ ಎಲ್ಲ ಮಾಡ್ತಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಬ್ರಿಗೇಡ್ ಗಾರ್ಡನ್ ಹಿಂದೆಗಡೆ ಗೌರವ ನಗರ ಬರುತ್ತೆ, ಇದು 2ನೇ ವರ್ಷ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದಾರೆ ಪುನೀತ್ ರಾಜ್ಕುಮಾರ್ ಇದೆಲ್ಲ ಸಂಘದಿಂದ. ಇಲ್ಲಿ ಎಲ್ಲ ನಮ್ಮ ಆಟೋ ಚಾಲಕರು ಎಲ್ರಿಗೂ ಅನುಕೂಲ ಆಗಲಿ, ಎಲ್ಲ ಒಳ್ಳೆಯದಾಗಲಿ. ನೆಕ್ಸ್ಟ್ ಏನು ದೀಪಾವಳಿ ಬರ್ತಾ ಇದೆ, ದೀಪಾವಳಿದಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಈ ಕನ್ನಡ ಅಂಬೆಯ ನೆನೆಸ್ಕೊಂಡು ಜೈ ಕರ್ನಾಟಕ ಜೈ. ಕುಲ ಕೋಟಿ ಸಮಸ್ತ ಕನ್ನಡಿಗರಿಗೆ ಶಂಕರ್ನಾಗ್ ಹುಟ್ಟುಹಬ್ಬ ಹಾಗೂ ನಮ್ಮ ಪರಮಾತ್ಮ ಅವರ ಇಲ್ಲಿ ಪ್ರತಿಭೆ ಇಟ್ಕೊಂಡು ನಮ್ಮ ಆಟೋ ಚಾಲಕರೆಲ್ಲ ಅವರು ಆಟೋ ಹೀರೋಗಳು ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ, ಅದಕ್ಕೆಲ್ಲ ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. 50ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಸಮಾರಂಭದಲ್ಲಿ ಈಗ ಆಟೋದವರಿಗೆ ನಾನು ಶುಭಾಶಯವನ್ನು ಹೇಳ್ತೇನೆ. ಇಲ್ಲಿ ನಮ್ಮ ಎಲಿಟದ ಹತ್ತಿರವೇ ಇವರು ಮಾಡುವುದರಿಂದ ನಾನು ಕಳೆದ 10 ವರ್ಷದಿಂದ ಇದನ್ನು ನೋಡ್ತಾ ಇದ್ದೇನೆ. ಭಾಳ ವಿಜೃಂಭಣೆಯಿಂದ ಈ ವರ್ಷ ಆಚರಿಸಿದ್ದಾರೆ.